ನಾಳೆ ಕರ್ನಾಟಕದಲ್ಲಿ ಮತ್ತೆ ಮೋದಿ ಹವಾ ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ಪ್ರಧಾನಿ ಮೋದಿ ಸವಾರಿ ಕರ್ನಾಟಕ ಕುರುಕ್ಷೇತ್ರಕ್ಕೆ ಮುನ್ನ ಮೋದಿ ಸರಣಿ ಪ್ರವಾಸ ಎರಡು ಜಿಲ್ಲೆ ಐದು ಕಾರ್ಯಕ್ರಮ ಮಿಂಚಿನ ಸಂಚಾರ ನಡೆಸಲಿದ್ದಾರೆ ಪ್ರಧಾನಿ ಈ ತಿಂಗಳಿನಲ್ಲೇ ಮೂರು ಬಾರಿ ಬರಲಿದ್ದಾರೆ ಪ್ರಧಾನಿ ನಾಳೆ ಬರ್ತಿದ್ದಾರೆ ಬೆಂಗಳೂರು ತುಮಕೂರಿನಲ್ಲಿ ಸವಾರಿ ನಡೆಸಲಿದ್ದಾರೆ ಹಲವು ಯೋಜನೆಗಳಿಗೆ ಚಾಲನೆ ಕೊಡಲಿದ್ದಾರೆ ಪ್ರಧಾನಿ ಎರಡು ಜಿಲ್ಲೆ ಐದು ಕಾರ್ಯಕ್ರಮ ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ಮೋದಿ ರೌಂಡ್ಸ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂಧನ ಸಪ್ತಾಹ ಇದೆ ಜಾಗತಿಕ ತೈಲ ಮತ್ತು ಅನಿಲ ವಲಯದ ಸಿಇಒಗಳ ಸಭೆ ಇದೆ ಹಸಿರು ಸಾಗಣೆ ಜಾಥಾಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಡ್ತಾರೆ ಗುಬ್ಬಿಯಲ್ಲಿ ರಕ್ಷಣಾ ಹೆಲಿಕಾಪ್ಟರ್ ಘಟಕವನ್ನ ಲೋಕಾರ್ಪಣೆ ಮಾಡುತ್ತಾರೆ ತುಮಕೂರು ಕೈಗಾರಿಕಾ ಟೌನ್ಶಿಪ್ ಗೆ ಮೋದಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದು ಎರಡು ಜಲಜೀವನ್ ಮಿಷನ್ ಯೋಜನೆಗೆ ಬುದ್ದಲಿ ಪೂಜೆ ಕೂಡ ನೆರವೇರಿಸಲಿದ್ದಾರೆ ದೇಶದ ದೊಡ್ಡ ಹೆಲಿಕಾಪ್ಟರ್ ನಿರ್ಮಾಣ ಘಟಕ ಎಂಬ ಖ್ಯಾತಿ ಎಚ್ಎಎಲ್ ಘಟಕ 2016 ರಲ್ಲಿ ಮೋದಿಯೇ ಶಂಕುಸ್ಥಾಪನೆ ಮಾಡಿದ್ರು ಈಗ ಲೋಕಾರ್ಪಣೆ ಮಾಡಲಿದ್ದಾರೆ ಬೆಂಗಳೂರಿನಲ್ಲಿ ಮೂರು ತುಮಕೂರಿನಲ್ಲಿ ಎರಡು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ ಮತ್ತೆ ರಾಜ್ಯದಲ್ಲಿ ಪ್ರಧಾನಿ ಹವಾ ಬಿಐಸಿಯಲ್ಲಿ ಭಾರತ ಇಂಧನ ಸಪ್ತಾಹ ಉದ್ಘಾಟನೆ ಮಾಡುತ್ತಾರೆ ಹೆಲಿಕಾಪ್ಟರ್ ಮೂಲಕ ತುಮಕೂರಿಗೆ ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿ ನೂತನ ಎಚ್ಎಎಲ್ ಘಟಕ ಉದ್ಘಾಟನೆಗೆ ಪ್ರಧಾನಿ ಆಗಮಿಸುತ್ತಾ ಇದ್ದು ಗುಬ್ಬಿ ತಾಲೂಕಿನಲ್ಲಿ ಎಚ್ಎಎಲ್ ಘಟಕ ನಿರ್ಮಾಣವಾಗಿದೆ ಅದರ ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ವಿಧಾನಸಭಾ ಚುನಾವಣೆಗೆ ಕಿಕ್ ಸ್ಟಾರ್ಟ್ ಕೊಟ್ಟಿರುವಂತಹ ಪ್ರಧಾನಿ ಪ್ರತಿ ತಿಂಗಳು ಎರಡು ಮೂರು ಬಾರಿ ರಾಜ್ಯಕ್ಕೆ ಬರ್ತಿದ್ದಾರೆ ಈ ತಿಂಗಳಿನಲ್ಲೂ ಮೂರು ವಿಸಿಟ್ ಕೊಡಲಿದ್ದಾರೆ ಮೊದಲಿಗೆ ನಾಳೆ ಬರ್ತಿದ್ದಾರೆ ಬೆಂಗಳೂರು ತುಮಕೂರಿನಲ್ಲಿ ಪ್ರಧಾನಿ ಹವಾ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್ ಚುನಾವಣೆಗೂ ಮುನ್ನ ಪ್ರಧಾನಿ ಸರಣಿ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಈ ಬಾರಿ ತುಮಕೂರಿಗೆ ಬರ್ತಿರೋದ್ರಿಂದಾಗಿ ಯಾವ ರೀತಿಯಲ್ಲಿ ಸಿದ್ಧತೆಗಳು ಕಂಡು ಬರ್ತಾ ಇದೆ ಅಲ್ಲಿ ಪ್ರತಿಮಾ ನಾಳೆ ಪ್ರಧಾನಿ ಮೋದಿ ಅವರು ತುಮಕೂರು ಪ್ರವಾಸ ಇರುವಂತದ್ದು ಅಂದ್ರೆ ಬೆಂಗಳೂರಿನ ಇಂಧನ ಸಪ್ತಾಹ ಕಾರ್ಯಕ್ರಮ ಏನಿದೆ ಅದನ್ನು ಮುಗಿಸಿ ನಂತರ ತುಮಕೂರಿಗೆ ಆಗಮಿಸಲಿದ್ದಾರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಸುಮಾರಿಗೆ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿರುವಂತಹ ಬಿದ್ರೆಹಳ್ಳಿ ಕಾವಲ್ನಲ್ಲಿ ಏನಿದೆ ಆ ಒಂದು ಗ್ರಾಮದ ಬಳಿ ಇರುವಂತಹ ಎಚ್ಎಎಲ್ ಘಟಕದ ಉದ್ಘಾಟನೆಗೆ ಆಗಮಿಸ್ತಾ ಇರುವಂತದ್ದು ಸುಮಾರು 1 ಗಂಟೆಗಳ ಕಾರ್ಯಕ್ರಮ ನಿಗದಿಯಾಗಿರುವಂತದ್ದು ಇದರಲ್ಲಿ 35 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಜೊತೆಗೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಒಂದು ಜಲಜೀವನ್ ಮಿಷನ್ ಆಗಿರಬಹುದು ಮತ್ತೆ ಎಚ್ಎಎಲ್ ಘಟಕದ ಉದ್ಘಾಟನೆ ಆಗಿರಬಹುದು ಈ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾಳೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಒಂದೆಡೆ ಎಚ್ಎಎಲ್ ಘಟಕದ ಒಳಗಡೆ ಕೂಡ ಸುಮಾರು 1 ಲಕ್ಷ ಜನರು ಬಂದು ಕೂತ್ಕೊಳ್ಳಿಕ್ಕೆ ಬೇಕಾದಂತಹ ಆಸನದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು ಜೊತೆಗೆ ಅಲ್ಲೇ ಪ್ರಧಾನಿ ಮೋದಿ ಅವರು ಏನು ಜನರನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ತುಮಕೂರು ಜಿಲ್ಲೆಯ 10 ತಾಲೂಕು 11 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಸಾವಿರಾರು ಅಂದ್ರೆ ಲಕ್ಷಾಂತರ ಕಾರ್ಯಕರ್ತರನ್ನ ಸೇರಿಸಬೇಕು ಅನ್ನೋದು ಒಂದು ದೊಡ್ಡ ಗುರಿ ಇರುವಂತದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಿದ್ಧತೆ ಒಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಏನೋ ಒಂದು ಸಿದ್ಧತೆಗಳಾಗಬೇಕು ಅದು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಜನರನ್ನ ಸೇರಿಸುವಂತದ್ದು ಮತ್ತೆ ಜನರನ್ನ ಕರೆತರುವಂತಹ ಕೆಲಸವನ್ನ ಬಿಜೆಪಿ ಪಕ್ಷದಲ್ಲಿ ಮಾಡ್ತಿರುವಂತದ್ದು ಹಾಗಾಗಿ ಎರಡು ಕಡೆಯಲ್ಲೂ ಕೂಡ ಅದ್ದೂರಿಯಾದಂತಹ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತದೆ ಏನು ಪ್ರಧಾನಿ ಮೋದಿ ಅವರು ಬೆಂಗಳೂರಿನ ಕಾರ್ಯಕ್ರಮನ ಮುಗಿಸಿ ನಂತರ ಹೆಲಿಪ್ಯಾಡ್ಗೆ ಬರ್ತಾರೆ ಅಂದ್ರೆ ಎಚ್ಎಎಲ್ ಆವರಣದಲ್ಲಿ ಇರುವಂತಹ ಹೆಲಿಪ್ಯಾಡ್ಗೆ ಬರ್ತಾರೆ ಅಲ್ಲಿಂದ ವೇದಿಕೆಗೆ ಬರಲಿಕ್ಕೆ ಸುಮಾರು 5 ನಿಮಿಷಗಳ ಸಮಯ ಹಿಡಿಯುತ್ತೆ ಆ ನಂತರ ವೇದಿಕೆ ಬರುವಂತಹ ಪ್ರಧಾನಿಯವರು ಎಲ್ಲಾ ರೀತಿಯಾದಂತಹ ಏನು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ ಒಂದು ಮತ್ತೊಂದು ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಕೊಂಡಿರುವಂತ ಸುಮಾರು 3,000 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೆ ಯಾವುದೇ ರೀತಿಯಾದಂತಹ ಏನು ವ್ಯತ್ಯಾಸಗಳಾಗದ ಹಾಗೆ ಮತ್ತೆ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪ ಆಗದ ಹಾಗೆ ಕ್ರಮಗಳನ್ನು ಕೈಗೊಳ್ಳಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಆಗಿರುವಂತದ್ದು ಪೊಲೀಸರು ಕೂಡ ನಿಯೋಜನೆ ಆಗಿರುವಂತದ್ದು ಒಂದ್ ಕಡೆ ಮತ್ತೊಂದು ಕಡೆ ಏನು ಪ್ರಧಾನಿ ಮೋದಿ ಅವರ ಇದೇ ಒಂದು ಘಟಕವನ್ನ ಅಡಿಗಲ್ಲಿ ಹಾಕಿದ್ರು ಅಂದ್ರೆ 2016 ಜನವರಿ 3 ರಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಂದ್ರೆ ಎಚ್ಎಎಲ್ಗೆ ಬಂದು ಅಲ್ಲಿ ಒಂದು ಅಡಿಗಲ್ನ ಹಾಕಿದ್ರು ಇದೀಗ ಮತ್ತೆ 7 ವರ್ಷಗಳ ನಂತರ ಪ್ರಧಾನಿ ಮೋದಿ ಅವರು ಇದನ್ನ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಸುಮಾರು 625 ಎಕರೆ ಏನಿದೆ ಈ ಒಂದು ಜಾಗದಲ್ಲಿ
युद्ध के बेद भारतीय सैनिक बेद लघु हेलिकाप्टर उत्पादने गुरी संपूर्ण स्वदेशी निर्मित हेलिकाप्टर उत्पादन आगते सुमार 4000 जन उद्योग निरीक्ष हिगी घटक उद्घाटन आगती साकु जिले मटिगे राज्य मटिगे साकु हईप क्रियेट आगे याक अभिवृद्धिय परवागि मातडुवंत बीजेपी सरकारदल्लि नावु अभिवृद्धि माड्तिदीवि अन्नोदु तोर्सिकोडुवंत प्रधानी मोदी अवरु माड्तिदारे ओंद कडे मत्तोंदु कडे नाळे बरुवंतवर्गू कूड साकष्टु एनु कार्यक्रमक्के मोदलु ओंदु शोभायात्रेयन्न माड्तारे बीजेपि कार्यकर्तरु तम्म तम्म तालूकिनिंद बैक् रैली माडुवंतद्दु मत्ते वाहनगळल्लि मुखांतरवागि बंदुवंतवरु ओंदु शोभायात्रेयन्न आयोजने माडिरुवंतद्दु एल्लरू कूड वेदिकेगे अंद्रे एनु एचएल घटकद गेट मुंभागदवर्गू ई ओंदु शोभायात्रे इरुत्ते आनंतर कार्यक्रम प्रारंभ आगुवंतद्दु कड़े मत्तोंदु कड़े ईगाले आ ओंदु ई ओंदु रोड एनिदे हेद्दारि एनिदे इदु बेंगळूरु टू शिवमोग्ग हेद्दारिय मध्यदल्लि बरोदरिंदागि इल्लि ओडाडंतह वाहनगळिगे अडचणे आगबारदु मत्ते यावदे तोंदरे आगबारदु अंत हेळि मुंदिन मुंजाग्रता क्रमगळन्नु ईगागले कैगोळ्ळलागिदे अंद्रे शिवमोग्गदिंद बरुवंतह ವಾಹನಗಳೇನಿದೆ ಅವು ಕೆಬಿ ಕ್ರಾಸ್ ಬಳಿ ಬಂದು ಮತ್ತೆ ಅಲ್ಲಿ ಡೈವರ್ಟ್ ತೆಗೆದುಕೊಂಡು ಜೊತೆಗೆ ಮುಂದೆ ಗುಬ್ಬಿ ಬಳಿ ಬರುವಂತದ್ದು ಒಂದು ಕಡೆ ಮಾರ್ಗಸೂಚನೆ ಮಾಡಲಿದೆ ಮತ್ತೆ ಅದೇ ರೀತಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗುವಂತ ವಾಹನಗಳು ಗುಬ್ಬಿ ಏರೂರು ಬಳಿ ಡೈವರ್ಟ್ ತಗೊಂಡು ಮತ್ತೆ ಕೆಬಿ ಕ್ರಾಸ್ ಗೆ ಹೋಗಿ ಜಾಯಿನ್ ಆಗಿ ಮುಂದುವರಿಸುವಂತದ್ದು ಹಾಗಾಗಿ ವಾಹನಗಳಿಗೂ ಯಾವುದು ತೊಂದರೆ ಆಗಬಾರದು ಮತ್ತೆ ಬರುವಂತವರಿಗೆ ಯಾವುದೇ ರೀತಿ ಅಡಚಣೆ ಆಗಬಾರದು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಕ್ರಮ ಕೈಗೊಂಡಿರುವಂತದ್ದು ಈ ಒಂದು ಕಳೆದ ಒಂದು ವಾರದ ಹಿಂದೆಲೇ ಕೂಡ ಏನು ಪ್ರಧಾನಿಗಿರುವಂತಹ ವಿಶೇಷ ಭದ್ರತಾ ಪಡೆಯವರು ಬಂದು ಈಗಾಗಲೇ ಎಲ್ಲಾ ತಪಾಸಣೆಗಳು ಕೂಡ ಆಗಿರುವಂತದ್ದು ಒಟ್ಟಾರೆ ನಾಳಿನ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಅದ್ದೂರಿಯಾಗಿ ಮಾಡಲಿಕ್ಕೆ ಜಿಲ್ಲೆಯ ಮಟ್ಟದಲ್ಲಿ ಸಕಲ ಸಿದ್ಧತೆ ಆಗಿರುವಂತದ್ದು ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.